सत्पुरुषाय विद्महे तन्नो रुद्र प्रचोदयात्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदिरेत्। ಒಂದು ಗಾದೆಯ ಮಾತಿದೆ, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ. ಈ ಗಾದೆ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ಅರ್ಥವನ್ನು ಕೊಡ್ತದೆ. ನಾವು ಜೀವನದಲ್ಲಿ ಸಂಭಾವಿತರಾದವರು. ಯಾಕೆ ನಾನು ಈ ವಿಚಾರವನ್ನು ಹೇಳ್ತೇನೆಂದರೆ, ಮನುಷ್ಯರು ದಿನನಿತ್ಯವೂ ಈಗ ಆಡುವಂಥ ಮಾತುಗಳಿಗೆ ಯಾವುದೇ ತೆರನಾದಂತಹ ಬೆಲೆಗಳು ಇರುವುದಿಲ್ಲ. ಆದರೆ ಒಬ್ಬ ಸಂಭಾವಿತನಾದವನು, ಒಬ್ಬ ಸತ್ಪುರುಷನು ಆಡಿದಂತಹ ಮಾತಿಗೆ ಅದು ಸರ್ವಕಾಲದಲ್ಲೂ ಕೂಡ ಅದಕ್ಕೊಂದು ಅರ್ಥ ಇರ್ತದೆ, ಬೆಲೆ ಇರ್ತದೆ. ಅವನೇನಾದರೂ ತಪ್ಪಿಯ ಮಾತನ್ನು ಆಡಿದರೂ ಕೂಡ ಅದು ಮತ್ತೆ ಪುನಃ ಸಂಭವಿಸಲಿಕ್ಕೆ ಆಗುವಂತಹ ಶಕ್ತಿ ಆತನಲ್ಲಿ ಇರ್ತದೆ. ಅದನ್ನು ನಾವು ಅಭಂಗ ಅಂತ ಹೇಳುವಂಥದ್ದು. ಮಾತನಾಡುವಾಗ ನಾವು ಬಹಳಷ್ಟು ಜಾಗರೂಕತೆ ಆಡಬೇಕು, ಬಹಳಷ್ಟು ಯೋಚಿಸಬೇಕು, ಬಹಳಷ್ಟು ತಿಳಿದುಕೊಂಡು ಮಾತನಾಡಬೇಕು. ಒಂದು ವೇಳೆ ಆ ರೀತಿಯಾಗಿ ಮಾತನಾಡದೇ ಇದ್ದರೆ ಆತನ ವ್ಯಕ್ತಿತ್ವಕ್ಕೆ ಚ್ಯುತಿ ಉಂಟಾಗ್ತದೆ. ಆತನ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ಅದು ಶ್ರೇಷ್ಠವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಹಿಂದಿನ ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿ ನಾವು ಅನೇಕ ಶ್ರೇಷ್ಠ ವ್ಯಕ್ತಿಗಳ ದಿನಚರಿಗಳನ್ನು, ಅವರ ಜೀವನ ಚರಿತ್ರೆಯನ್ನು, ಅವರ ವಿಶೇಷವಾದಂಥ ಸಾಧನೆಯನ್ನು ನಾವು ಗಮನಿಸಿದಾಗ ಇವೆಲ್ಲವೂ ನಮ್ಮ ಮನಸ್ಸಿಗೆ ಬರ್ತದೆ. ನಾವು ಅದನ್ನು ಅಧ್ಯಯನ ಮಾಡಬೇಕು, ಆ ವಿಚಾರಗಳನ್ನು ತಿಳಿದುಕೊಳ್ಬೇಕು. ಸಾಧ್ಯವಾದರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಸುಕೃತಿಯನ್ನು ಪಡೆದುಕೊಳ್ಳಬೇಕು. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿ, ಕೆಟ್ಟ ಕೆಲಸಗಳನ್ನು ಮಾಡಲಿ, ಅದರಿಂದ ನಮ್ಮ ಮನಸ್ಸಿನಲ್ಲಿ ಬರ್ಬೋದು, ಇದರಿಂದ ಇತರರಿಗೆ ಒಳ್ಳೆಯದಾಯಿತು, ನಾನು ಇತರರಿಗೆ ಒಳ್ಳೆಯದನ್ನು ಮಾಡಿದೆ ಅಂತ ಹೇಳುವಂಥದ್ದು ಅದು ನಿಜವಾಗಿಯೂ ಮೂರ್ಖತನವೇ. ಯಾಕಂದರೆ ನಮ್ಮ ಒಳಿತು ಕೆಡಕು ಅಂತ ಹೇಳುವಂಥದ್ದು ನಮ್ಮ ಕೈಯಲ್ಲಿರುವುದು. ನಾನು ಒಳ್ಳೆಯದು ಮಾಡಿದರೆ ಅದು ನನಗೆ ವಿನಃ ಇತರರಿಗೆ ಅಂತ ಅನಿಸಿಸುವುದಿಲ್ಲ. ಯಾಕಂದರೆ ಆ ವಿಶ್ವ ಪರಿಣಾಮ ಅಂತ ಹೇಳುವಂಥದ್ದು ಹಾಗೆ. ನಾವು ಜೀವನದಲ್ಲಿ ಅನುಭವಿಸುವುದೆಲ್ಲವೂ ಕೂಡ ನಾವು ಈಗ ಹಿಂದೆ ಮುಂದೆ ಮಾಡುವಂತಹ ಕರ್ಮಗಳನ್ನು ಅನುಸರಿಸಿ ಇರುವಂಥದ್ದು. ಹಾಗಾಗಿ ಹೆಚ್ಚಿನವರು ನಾವು ಇನ್ನೊಬ್ಬರಿಗೆ ಒಳಿತು ಮಾಡಿದೆವು, ನನ್ನಿಂದ ಇನ್ನೊಬ್ಬರಿಗೆ ಒಳಿತಾಯಿತು, ನಾನಿಲ್ಲದಿದ್ದರೆ ಇನ್ನೊಂದು ನಡೆಯುವುದಿಲ್ಲ ಅಂತ ಹೇಳುವಂಥ ಭ್ರಮೆಯಲ್ಲಿ ಇರುವಂಥದ್ದು ಬಹಳ ದೊಡ್ಡ ತಪ್ಪು. ಅದಕ್ಕಾಗಿ ಈ ಪುರಾಣಗಳಲ್ಲಿರುವಂಥ ಕಥೆಗಳನ್ನು ನಾವು ಅಧ್ಯಯನ ಮಾಡಬೇಕು. ಅದರಲ್ಲಿರುವಂಥ ಸಾರವನ್ನು ಅರಿತುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ತನ್ಮೂಲಕ ನಾವು ಶ್ರೇಷ್ಠತೆಯನ್ನು ಪಡೆದುಕೊಳ್ಳಬಹುದು. ಹಾಗೆ ಹಿಂದಿನ ಪ್ರವಚನಗಳಲ್ಲಿ ಹೇಳಿದಂತೆ ಗಾಲವ ಅನ್ನುವಂತಹ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿಗಳಲ್ಲಿ ಏನಾದರೂ ಶಿಷ್ಟಾಚಾರಕ್ಕೆ ಅನುಗುಣವಾಗಿ ಗುರುದಕ್ಷಿಣೆಯನ್ನು ಕೊಟ್ಟೇ ಕೊಡಬೇಕು ಅಂತ ಅಲ್ಲಿ ಮಾತನ್ನು ಕೊಟ್ಟಂಥ ಸಂದರ್ಭದಲ್ಲಿ, ಬೇಡ ಬೇಡ ಅಂತ ಹೇಳಿದರು ಇವನು ಮತ್ತೆ ಮತ್ತೆ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಕುಪಿತರಾದಂಥ ವಿಶ್ವಾಮಿತ್ರರು ಅವನಿಗೆ ಗುರುದಕ್ಷಿಣೆಯನ್ನು ತಂದೊಪ್ಪಿಸಲು ಅಸಾಧ್ಯವಾದಂತಹ, ಬಹಳ ಕಠಿತಮವಾದಂತಹ ಒಂದು ಗುರುದಕ್ಷಿಣೆಯನ್ನು ಅಪೇಕ್ಷೆ ಪಡುವಂಥದ್ದು. ಆದರೆ ಗಾಲವ ಅಂತ ಹೇಳುವವನು ಕೂಡ ಬಹಳ ಶ್ರೇಷ್ಠವಾದಂತಹ ಮಹರ್ಷಿಯಾಗಿದ್ದ. ಆತನು ಯಜ್ಞವನ್ನು ಮಾಡುವಾಗ ಪ್ರತ್ಯಕ್ಷವಾಗಿ ಅಲ್ಲಿ ದೇವತೆಗಳು ಬಂದು ಆಸೀನರಾಗಿ ಅಲ್ಲಿ ಯಜ್ಞದ ಹವಿಸ್ಸನ್ನು ಸ್ವೀಕರಿಸುತ್ತಿದ್ದರು. ಅಂತಹ ಶ್ರೇಷ್ಠ ಪುರುಷನು ನಾನು ಕೊಡುತ್ತೇನೆ ಎಂದು ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಕೊಡಲಿಕ್ಕೆ ಆಗುವುದಿಲ್ಲ, ಇದು ಲಭ್ಯವಿಲ್ಲ, ಇದು ಪ್ರಪಂಚದಲ್ಲಿ ಸಿಗದಂತಹ ಒಂದು ನೀವು ದಕ್ಷಿಣೆಯನ್ನು ಕೇಳಿದ್ದೀರಿ ಎಂಬಂಥ ವಾದವನ್ನಾಗಲಿ ಮಾತನ್ನಾಗಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಮ್ಮೆ ಮಾತನ್ನು ಕೊಟ್ಟಾಗಿದೆ, ನಾನು ಕೊಡುತ್ತೇನೆ, ನೀವು ಯಾವುದನ್ನು ಬೇಕಾದರೂ ಕೇಳಿರಿ, ನಿಮಗೆ ಅನುಕೂಲವಾದಂಥ ದಕ್ಷಿಣೆಯನ್ನು ನಾನು ತಂದುಕೊಡುತ್ತೇನೆ ಅಂತ. ಹೀಗೆ ಅಲ್ಲಿ ಕೇಳಿದಂತಹ ಆ 800 ಕುದುರೆಗಳು, ಅವು ವಿಶಿಷ್ಟವಾದಂಥ ಲಕ್ಷಣಗಳು ಉಳ್ಳವು, ಅವು ಎಲ್ಲಿ ಸಿಗುತ್ತವೆ, ಎಲ್ಲಿ ಇದ್ದಾವೆ, ಅದನ್ನು ಪಡೆದುಕೊಳ್ಳಿಕ್ಕೆ ಬೇಕಾದಂಥ ಧನ ಸಂಪತ್ತು ತನ್ನಲ್ಲಿ ಇಲ್ಲ ಎಂಬುದನ್ನು ಅರಿತು ಗಾಲವ ನಿಜಕ್ಕೂ ಅಲ್ಲಿ ಚಿಂತಿತನಾಗುವಂಥದ್ದು. ಹಾಗೆ ಅಲ್ಲಿ ವಿಶೇಷವಾಗಿ ಅಲ್ಲಿ ವಿಷ್ಣುವಿನ ಮೊರೆ ಹೋದಂತಹ ಸಂದರ್ಭದಲ್ಲಿ ವಿಷ್ಣುವು ತನ್ನ ವಾಹನವಾದಂತಹ ಗರುಡನನ್ನು ಕಳಿಸಿಕೊಡುವಂಥದ್ದು. ಹೀಗೆ ಗರುಡನ ಸಹಾಯವನ್ನು ಪಡೆಕೊಂಡು ಎಲ್ಲಿಯೂ ಲಭ್ಯವಿಲ್ಲದ ಅಥವಾ ಅಂತಹ ಒಂದು ವಿಚಾರದಲ್ಲಿ ಅದು ಎಲ್ಲಿ ಇದೆ ಏನು ಎಂಬುದನ್ನು ಅರ್ಥೈಸಿಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಆಗ ಗರುಡನು 4 ದಿಕ್ಕುಗಳ ವರ್ಣನೆ ಮಾಡುವಂಥದ್ದು. ಯಾವ ಯಾವ ದಿಕ್ಕುಗಳಲ್ಲಿ ಏನಿದೆ, ಯಾವ ಯಾವ ದಿಕ್ಕುಗಳು ಯಾವುದಕ್ಕೆ ವಿಶೇಷವಾದದ್ದು, ಆ ದಿಕ್ಕಿಗೆ ಆ ಹೆಸರು ಬರಲಿಕ್ಕೆ ಕಾರಣವೇನು ಇತ್ಯಾದಿ ದಿಕ್ಕುಗಳ ವರ್ಣನೆಯನ್ನು ಮಾಡಿ, ಇಂಥ ದಿಕ್ಕುಗಳಲ್ಲಿ ಏನಾದರೂ ನೀನು ಅಪೇಕ್ಷೆ ಪಟ್ಟಂಥ ಕುದುರೆಗಳು ಸಿಗಬಹುದು ಎಂಬುದನ್ನು ಅಲ್ಲಿ ಉಭಯರೂ ಕೂಡ ಅಲ್ಲಿ ಚಿಂತನೆ ಮಾಡುವಂಥದ್ದು, ವಿಮರ್ಶೆ ಮಾಡುವಂಥದ್ದು. ಹೀಗೆ ಎಲ್ಲ ದಿಕ್ಕುಗಳ ವರ್ಣನೆಯನ್ನು ಮಾಡಿದ ನಂತರ ಅಲ್ಲಿ ಗಾಲವನ್ನು
ಅಲ್ಲಿ ಗರುಡನಿಗೆ ಹೇಳುವಂಥದ್ದು, ಮೊದಲೇ ನೀನು ಹೇಳಿದಂತೆ ಎಲ್ಲಿ ಬೆಳಕನ್ನು ನೀಡುವಂಥ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯವಾಗ್ತಾನೋ, ಚಂದ್ರರು ಆ ದಿಕ್ಕಿನಲ್ಲೇ ಉದಯಿಸಿ ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡುತ್ತಾರೋ, ಅಂತಹ ಒಂದು ವಿಶೇಷವಾದಂತಹ ಒಂದು ದಿಕ್ಕಿನಲ್ಲಿ ನನಗೂ ಕೂಡ ಏನಾದರೂ ನನ್ನ ಕಷ್ಟಕ್ಕೆ ಬೆಳಕು ಸಿಗಬಹುದು, ನನಗೇನಾದರೂ ಅಂತಹ ಭಾಗ್ಯ ಬರಬಹುದು ಎಂಬಂಥ ಆಶಯದಿಂದ ನನ್ನನ್ನು ನೀನು ಮೊದಲು ಪೂರ್ವ ದಿಕ್ಕಿನ ಕಡೆಗೆ ಕರೆದುಕೊಂಡು ಹೋಗು ಎಂಬಂತಹ ಮನವಿಯನ್ನು ಅಲ್ಲಿ ಗಾಲವನ್ನು ಗರುಡನಿಗೆ ಮಾಡುವಂಥದ್ದು. ಹಾಗೆ ಹೀಗೆ ಹೇಳಿದ ಗಾಲವನನ್ನು ಕುರಿತು ಗರುಡನು ಆರೋಹಸ್ಯ ಹೇಗೆ ಕರೆದುಕೊಂಡು, ನನ್ನ ಬೆನ್ನ ಮೇಲೆ ಹತ್ತಿ ನೀನು ಕುಳಿತುಕೋ, ಆರೋಹಸ್ಯ ನನ್ನ ಮೇಲೆ ಕುಳಿತುಕೋ ಎಂದು ಹೇಳುವುದು ಆತನ ಗರುಡನ ಬೆನ್ನ ಮೇಲೆ ಏರಿ ಕುಳಿತುಕೊಳ್ಳುವಂಥದ್ದು. ಗರುಡ ಬಹಳ ವಾಯುವೇಗದಲ್ಲಿ ಹೋಗುವಂಥದ್ದು, ಗಾಲವನಿಗೆ ಅವನ ವೇಗವನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಕಾರ್ಯಾರ್ಥಿಯಾಗಿ ಸ್ವಲ್ಪ ನಿಧಾನಕ್ಕೆ ಹೋಗು, ನಾನು ಭಯಪಡ್ತಾ ಇದ್ದೇನೆ ಎಂಬಂಥ ಮಾತನ್ನು ಹೇಳುವತ್ತ ತನಗೆ ತಾನೇ ಸಾಂತ್ವನಗಳನ್ನು ಮಾಡಿಕೊಳ್ಳುತ್ತಾ ಅಲ್ಲಿ ಮುಂದಕ್ಕೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಮಾರ್ಗದ ಮಧ್ಯದಲ್ಲಿ ಗಾಲವನು ಗರುಡನಿಗೆ ತನ್ನ ವಿಚಾರಗಳನ್ನು ಅಲ್ಲಿ ಹೇಳುವಂಥದ್ದು, ತಾನು ಆತ್ಮಹತ್ಯೆಗೆ ಮುಂದಾದದ್ದು. ಯಾಕಂದರೆ ಯಾವುದೇ ರೀತಿಯಲ್ಲಿ ವಿಮರ್ಶೆ ಮಾಡಿದರೂ ಇದನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇಲ್ಲ. ಅಂಥ ಸಂದರ್ಭದಲ್ಲಿ ನಾನು ಮಾತು ಕೊಟ್ಟು ವಂಚಿತನಾಗುವಂತಹ ಸಂದರ್ಭವೂ ಇಲ್ಲ. ಹಾಗಿರುವ ಸಂದರ್ಭದಲ್ಲಿ ನಾನು ಆತ್ಮಹತ್ಯೆಯನ್ನೇ, ಪ್ರಾಣವನ್ನೇ ತೆಗೆದುಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಎಂದಂಥ ಮಾತನ್ನು ಹೇಳಿದಾಗ ಅಲ್ಲಿ ಗರುಡನು ಹೇಳುವಂಥ ಮಾತು ನಮಗೆಲ್ಲರಿಗೂ ಬಹಳ ವಿಶೇಷವಾದ್ದು. ಯಾಕಂದರೆ ಹೆಚ್ಚಿನವರು ಈ ಸಮಾಜದಲ್ಲಿ ನಮ್ಮ ಮಂದಿರದಲ್ಲಿ ದಿನನಿತ್ಯವೂ ಆತ್ಮಹತ್ಯೆಗಳನ್ನು ಮಾಡುವಂಥದ್ದು ಕಾಣ್ತೇವೆ. ಕಾರಣ ಅಂತೇಳಿದರೆ ಬಹಳ ಕ್ಷುಲ್ಲಕ, ನಿಜಕ್ಕೂ ಅದನ್ನು ನಮಗೆ ನಗು ಬರ್ತದೆ, ಇಂಥ ಒಂದು ಕ್ಷುಲ್ಲಕ ವಿಚಾರಕ್ಕೆ ಅವನು ಪ್ರಾಣತ್ಯಾಗ ಮಾಡಿದ್ನು ಅಂತ. ಆದರೆ ಅದನ್ನೇ ಗರುಡ ಅಲ್ಲಿ ಉದ್ದೇಶಿಸಿ ಹೇಳುವಂಥದ್ದು, ಮಾನವರು ಅಲ್ಪ ಕಾರಣಕ್ಕಾದರೂ ತಮ್ಮ ದೇಹವನ್ನು ತ್ಯಾಗ ಮಾಡುವಂಥ ನಿರ್ಧಾರಕ್ಕೆ ಬರ್ತಾರೆ, ಆ ಸಂದರ್ಭದಲ್ಲಿ ಎಲ್ಲ ಗ್ರಹಗಳು ಕೂಡ ನಮ್ಮ ಬಗ್ಗೆ ನಿಷ್ಠುರವಾಗಿರ್ತವೆ, ಅಂದರೆ ಪ್ರತಿಕೂಲವಾಗಿ ಇರುತ್ತವೆ. ಅಂತಹ ಒಂದು ಸಂದರ್ಭವು ನಮಗೇನಾದರೂ ತಪ್ಪಿತು ಅಂತಾದರೆ ಮತ್ತೆ ಅದಕ್ಕಿಂತ ಎಷ್ಟೋ ಪಾಲು ಹೆಚ್ಚಿನದಾದಂಥ ಕಷ್ಟಗಳು ತೊಂದರೆಗಳು ಬಂದರೂ ಕೂಡ ಮನುಷ್ಯ ಆತ್ಮಹತ್ಯೆಗೆ ಮುಂದಾಗುವುದಿಲ್ಲ. ಯಾಕಂದರೆ ಆಗ ನಮ್ಮ ಗ್ರಹಗತಿಗಳಂತೇಳುವಂಥದ್ದು ಅಷ್ಟು ನಮಗೆ ನಿಷ್ಠುರವಾಗಿರುವುದಿಲ್ಲ, ಪ್ರತಿಕೂಲವಾಗಿರುವುದಿಲ್ಲ. ಹಾಗಾದರೆ ಅಲ್ಲಿ ಗಾಲವನ್ನು ಹೇಳುವಂಥದ್ದು ಈ ಮನುಷ್ಯನ ಹುಟ್ಟು ಸಾವು ಇತ್ಯಾದಿ ಎಲ್ಲ ಕೂಡ ಅಲ್ಲಿ ಭಗವಂತನಾದಂತಹ ಪರಮೇಶ್ವರನೇ ಕಾರಣವಾದದ್ದು. ಗ್ರಹಗಳೆಂದರೆ ಅರ್ಥಾತ್ ಪರಮೇಶ್ವರನೇ ಎಲ್ಲ ವಿಧವಾದಂತಹ ನಮ್ಮ ಹುಟ್ಟು ಸಾವುಗಳಿಗೂ ಆತನೇ ಕಾರಣವಾಗುತ್ತದೆ. ಇದರಲ್ಲಿ ಮನುಷ್ಯ ಅಥವಾ ಪ್ರಾಣಿಯ ಸ್ವಾತಂತ್ರ್ಯವೇನು ಇರುವುದಿಲ್ಲ. ನಮಗೆ ಆ ಮನಸ್ಸು ಅಂತೇಳುವಂಥದ್ದು ಅಲ್ಲಿ ಪರಮೇಶ್ವರನೇ. ಆ ಮನಸ್ಸು ನಮಗೆ ಒಳಿತು ಕೆಡುಕುಗಳನ್ನು ಉಂಟು ಮಾಡಲಿಕ್ಕೂ ಅಲ್ಲಿ ಅನುಗ್ರಹ ಮಾಡುವಂಥದ್ದು ಪರಮೇಶ್ವರನೇ. ಹಾಗಾದರೆ ಅವನು ಒಳಿತು ಮಾಡಬೇಕಾದ್ರೆ ನಾವು ಒಳಿತಾದ ಕಾರ್ಯವನ್ನು ಮಾಡಿಕೊಂಡು ಇರಬೇಕೆಂಬುದು ಕೂಡ ಅದು ವಿಶೇಷವಾದ್ದು. ಜನರ ಮನಸ್ಸಿಗೆ ಬರ್ತದೆ ಒಳಿತು ಕೆಡತು ಮನುಷ್ಯ ಭಗವಂತನೇ ಮಾಡುವುದಾದರೆ ನಮ್ಮ ಪಾತ್ರ ಏನು ಇಲ್ಲ ಅಂತ. ಅಲ್ಲಿ ನಮ್ಮ ಪಾತ್ರ ಇರುವಂಥದ್ದು ನಾವು ಸತ್ತು ಪ್ರಜೆಗಳಾಗಿರಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು, ಸತ್ಕರ್ಮಗಳನ್ನು ಮಾಡಿರಬೇಕು, ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿಕೊಂಡಿರಬೇಕು. ಆಗ ನಮಗೆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥದ್ದು, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಪೂರ್ವ ದಿಕ್ಕಿನ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಎಂಬಂತಹ ಮಾತನ್ನು ಹೇಳಿದಾಗ ಗರುಡನು ಸಹಜವಾಗಿ ಆತನನ್ನು ಕರೆದುಕೊಂಡು ಹೋಗುವಂಥದ್ದು. ಬಹಳಷ್ಟು ಪ್ರಯಾಣವನ್ನು ಮುಂದುವರಿಸಿದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಅಲ್ಲಿ ಗರುಡ ಮತ್ತು ಗಾಲವರು ಕೂಡ ವೃಷಭ ಪರ್ವತದ ಶಿಖರದಲ್ಲಿ ಅಲ್ಲಿ ಆಶ್ರಯವನ್ನು ಪಡೆಯುವಂಥದ್ದು. ಯಾಕಂದರೆ ಆ ಮಾರ್ಗ ಆಯಾಸವನ್ನು ಪರಿಹರಿಸಿಕೊಳ್ಳಿಕ್ಕೆ ಎಲ್ಲಿಯಾದರೂ ಒಂದು ಒಳ್ಳೆಯ ಸ್ಥಳವನ್ನು ಆರಿಸಿಕೊಳ್ಳಬೇಕಾದ್ದು ಅನಿವಾರ್ಯ. ಹಾಗಾದರೆ ಇವರು ಮಾರ್ಗ ಮಧ್ಯದಲ್ಲಿ ವೃಷಭ ಪರ್ವತದ ಮಧ್ಯದಲ್ಲಿ ಅಲ್ಲಿ ತಮ್ಮ ಆಯಾಸವನ್ನು ಪರಿಹರಿಸಿಕೊಳ್ಳಿಕ್ಕೆ ಅಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುವಂಥದ್ದು. ಹಾಗೆ ಎಲ್ಲೆಲ್ಲೋ ಆಶ್ರಯವನ್ನು ಪಡ್ಕೊಂಡ್ರೆ ಆಗ್ತದೆ, ಆಗುವುದಿಲ್ಲ. ಅಲ್ಲಿ ಉಳ್ಕೊಂಡ್ರೆ ಏನಾದರೂ ಅಲ್ಲಿ ಮಾರ್ಗದಲ್ಲಿ ತಮಗೆ ಹಸಿವನ್ನು ನೀಗಿಸಿಕೊಳ್ಳಿಕ್ಕೆ, ಬಾಯಾರಿಕೆಗಳನ್ನು ನೀಗಿಸಿಕೊಳ್ಳಿಕ್ಕೆ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಿಕ್ಕೆ ಯೋಗ್ಯವಾದಂಥ ಸ್ಥಳ ಅಂತ ಹೇಳುವಂಥದ್ದು ಬೇಕು. ಹಾಗೆ ಗರುಡನು ಅಲ್ಲಿ ಮುಖ್ಯವಾಗಿ ತಪಸ್ವಿನಿಯಾದಂಥ ಶಾಂಡಿಲಿ ಎಂಬಂತಹ ಬ್ರಾಹ್ಮಣಿಯನ್ನು ಅಲ್ಲಿ ಸಂದರ್ಶಿಸಿ ಅಲ್ಲಿ ಆಶ್ರಯವನ್ನು ಪಡೆಯುವಂಥದ್ದು. ಹೀಗೆ ಸುಪರ್ಣನು ಅಲ್ಲಿ ಅವಳಿಗೆ ಅಭಿವಾದನಾಪೂರ್ವಕವಾಗಿ, ನಾವು ಯಾರಲ್ಲೇ ಆಗಲಿ ಗುರುತಿರಲಿ ಗುರುತು ಇಲ್ಲದೇ ಇರಲಿ ಪ್ರಥಮವಾಗಿ ಹೋದಂಥ ಸಂದರ್ಭದಲ್ಲಿ ಅಭಿವಾದನಾಪೂರ್ವಕವಾಗಿ ನಾವು ನಮಸ್ಕಾರವನ್ನು ಮಾಡುವಂಥದ್ದು. ಏನು ಅಭಿವಾದನಾಪೂರ್ವಕವಾಗಿ ಅಂದರೆ ನಾವು ಯಾರು, ನಮ್ಮ ಹೆಸರೇನು, ನಮ್ಮ ಕುಲ ಏನು, ಗೋತ್ರ ಏನು ಇತ್ಯಾದಿಗಳ ವಿವರಗಳೆಲ್ಲವನ್ನು ತಿಳಿಸಿ ಅಲ್ಲಿ ನಮಸ್ಕರಿಸಿದಾಗ ಅವರಿಗೂ ಕೂಡ ನಮ್ಮ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಸಂದರ್ಭ ಮತ್ತು ಅವರಿಗೆ ಕೃತಜ್ಞತೆಯನ್ನು ಗೌರವವನ್ನು
ಸೂಚಿಸಲಿಕ್ಕೆ ಈ ರೀತಿಯಾದಂಥ ನಮಸ್ಕಾರವನ್ನು ಪೂರ್ವಜರು ನಮಗೆ ಹೇಳಿಕೊಟ್ಟಿದ್ದಾರೆ. ಅದನ್ನು ಅನುಸರಿಸುವುದು ನಮ್ಮ ಕರ್ತವ್ಯ. ಹಾಗೆ ಉಭಯ ದ್ವಿಜರು ಕೂಡ ಅಲ್ಲಿ ಇದೇ ರೀತಿಯಾದಂಥ ಕ್ರಮವನ್ನು ಅನುಸರಿಸಿ ಅಲ್ಲಿ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಗಾಲವನ್ನು ಶಾಂಡಲಿನಿಯನ್ನು ಆಧಾರಪೂರ್ವಕವಾಗಿ ಸನ್ಮಾನಿಸಿ ಶಾಂಡಲಿಯು ದ್ವಿಜತ್ಯ ಇಬ್ಬರಿಗೂ ಕೂಡ ಅವರಿರುವರಿಗೂ ಕೂಡ ಸ್ವಾಗತವನ್ನಿತ್ತು. ಗರುಡ ಗಾಲ್ವರು ತಪಸ್ವಿನಿಯ ಆಜ್ಞೆಯನ್ನು ಪಡೆದು ಆಸನದಲ್ಲಿ ಕುಳಿತುಕೊಂಡರು. ನಾವು ಹೇಗೆ ಅಲ್ಲಿ ನಮಸ್ಕರಿಸಿ ಅವರನ್ನು ಗೌರವಿಸ್ತೇವೋ ಹಾಗೆ ಅಲ್ಲೇ ಅವರು ಕೂಡ ನಮಸ್ಕರಿಸಿ ಅಥವಾ ನಮಗೆ ಪ್ರತಿಯಾಗಿ ನಮಗೆ ಗೌರವಿಸಿ ನಮಗೆ ಅಲ್ಲಿ ಉಪಚಾರವನ್ನು ಮಾಡಿ ಕುಳಿತುಕೊಳ್ಳಿಕ್ಕೆ ಆಸನವನ್ನು ಅಲ್ಲಿ ಆ ಶಾಂಡಿಲಿನಿಯು ಕೊಡುವಂಥದ್ದು. ಹೀಗೆ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ವೈಶ್ಯ ದೇವಾದಿಗಳಿಂದ ಸಂಸ್ಕೃತವಾಗಿ ಸಿದ್ಧವಾಗಿದ್ದ ಅನ್ನವನ್ನು ಅಲ್ಲಿ ಗರುಡಗಾಲವನಿಗೆ ಬಡಿಸಿದರು. ಮೊದಲೇ ಆಕೆ ತಪಸ್ವಿನಿಯಾಗಿದ್ದಳು. ದಿನನಿತ್ಯವು ದೇವಾನು ದೇವತೆಗಳಿಗೆ ಪೂಜೆ ಮಾಡ್ತಿದ್ಲು. ವೃತ ನಿಯಮಗಳನ್ನು ಅನುಸರಿಸುತ್ತಿದ್ದಳು. ಹೀಗೆ ಪೂಜಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ವೈಶ್ಯ ದೇವಾದಿಗಳಿಂದ ಸಂಸ್ಕೃತವಾಗಿ ಸಿದ್ಧವಾಗಿದ್ದಂಥ ಅನ್ನವನ್ನು ಈ ಅತಿಥಿಗಳಿಗೆ ಇವರಿಬ್ಬರಿಗೆ ಅಲ್ಲಿ ನೀಡಿ ಅವರ ಆದಂಥ ಹಸಿವನ್ನು ನೀಗಿಸುವಂಥ ಪ್ರಯತ್ನವನ್ನು ಆಕೆ ಮಾಡ್ತಾಳೆ. ಹೀಗೆ ಇದರಿಂದ ಇಬ್ಬರೂ ತೃಪ್ತಿ ಹೊಂದಿದರು. ಬಹಳಷ್ಟು ಆಯಾಸವನ್ನು ಹೊಂದಿದ್ರು, ಹಸಿದಿದ್ದರು, ಅವರು ತೃಪ್ತಿಗೊಳ್ತಾರೆ. ಪ್ರಯಾಣದ ಆಯಾಸದಿಂದ ಹಾಗೆಯೇ ಭೂಮಿಯ ಮೇಲೆ ಅಲ್ಲಿ ಮಲಗಿದರು. ಅಂದರೆ ಅವರು ನಿದ್ರಾವಶರಾದರು. ಯಾವಾಗಲೂ ಅಷ್ಟೇ, ನಮಗೆ ಹೊಟ್ಟೆ ತುಂಬಿದ ಬಳಿಕ ಅಲ್ಲಿ ನಿದ್ದೆ ಅಂತ ಹೇಳುವಂಥದ್ದು ಪ್ರತಿಯೊಂದು ಜೀವಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಬರುವಂಥದ್ದು ಸಹಜ. ಹಾಗೆ ಮೊದಲೇ ಚಿಂತಾಕ್ರಾಂತರಾಗಿದ್ದರು, ಹಸಿದಿದ್ದರು. ಇಲ್ಲಿ ಒಂದು ಒಳ್ಳೆಯ ಆಶಯವು ಸಿಕ್ಕಿದಂಥ ಸಂದರ್ಭದಲ್ಲಿ ಇವರಿವರು ಸಹಜವಾಗಿ ನಿದ್ರೆಗೆ ಹೊರಗಿರುವುದನ್ನು ಅಲ್ಲಿ ಕಾಣುವುದು. ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ಗರುಡಗಾಲವರು ಅಲ್ಲಿ ನಿದ್ರೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ಮುಹೂರ್ತ ಕಾಲದಲ್ಲಿ ಅವರು ನಿದ್ರೆ ಮಾಡುವಂಥ ಮುಹೂರ್ತ ಕಾಲ ಅಂದರೆ ಒಂದು 2 ಗಂಟೆ 2.5 ಗಂಟೆ ಅಂತ ನಾವು ತಿಳ್ಕೊಳ್ಬೋದು. ಅಷ್ಟು ಹೊತ್ತು ಅವರು ನಿದ್ರೆಯನ್ನು ಮಾಡಿದರು. ಹಾಗೆ ತದನಂತರ ಇನ್ನು ನಾವು ನಮ್ಮ ಕಾರ್ಯಾರ್ಥಿಯಾಗಿ ಮುಂದೆ ಪ್ರಯಾಣವನ್ನು ಮಾಡಬೇಕು ಅಂತ ಇಬ್ಬರು ಎಚ್ಚೆತ್ತುಕೊಂಡು ಇನ್ನೇನು ಹೊರಡಬೇಕು ಅಂತ ಅಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ಶರೀರದಿಂದ ಕಳಚಿ ಬಿದ್ದಿರುವುದನ್ನು ಅಲ್ಲಿ ಕಾಣುತ್ತಾರೆ. ಏನು ಕಳಚಿ ಬಿತ್ತು ಅಂದರೆ ಗರುಡನು ಮಲಗಿರುವಂಥ ಸಂದರ್ಭದಲ್ಲಿ ತನ್ನ ದಷ್ಟಪುಷ್ಟವಾದಂಥ 2 ರೆಕ್ಕೆಗಳು ಇದ್ದವು. ಆ ರೆಕ್ಕೆಗಳ ಸಹಾಯದಿಂದಲೇ ಅವನು ಪ್ರಯಾಣವನ್ನು ಮಾಡುವಂಥದ್ದು, ಆಕಾಶ ಮಾರ್ಗದಲ್ಲಿ ಹೋಗುವಂಥದ್ದು. ಯಾವಾಗ ಶಾಂಡಿಲಿನಿ ಆಶ್ರಮಕ್ಕೆ ಬಂದು ಆತಿಥ್ಯವನ್ನು ಸ್ವೀಕರಿಸಿ ನಿದ್ರಾವಶರಾಗಿ ಎಚ್ಚೆತ್ತು ಆತ ನೋಡಿಕೊಳ್ತಾನೆ, ತನಗೆ ಇದ್ದಂತಹ 2 ರೆಕ್ಕೆಗಳು ಕೂಡ ಕಳಚಿ ಬಿದ್ದಿತ್ತು. ನೋಡಿ, ಈ ಕಥೆಗಳು ಬಹಳ ವಿಶೇಷ. ಮಲಗುವಾಗ 2 ರೆಕ್ಕೆಗಳಿತ್ತು, ನಿದ್ರೆಯಿಂದ ಎಚ್ಚೆತ್ತ ಸಂದರ್ಭದಲ್ಲಿ 2 ರೆಕ್ಕೆಗಳು ಕಳಚಿ ಬಿದ್ದಿತ್ತು. ಯಾರಾದರೂ ಆ ಸಂದರ್ಭದಲ್ಲಿ ಗರುಡನನ್ನು ನೋಡಿದರೆ ಒಂದು ಮಾಂಸದ ಮುದ್ದೆ ಹಾಗೆ ಕಾಣ್ತಾರೆ. ಯಾಕಂದರೆ ಪಕ್ಷಿಗಳಿಗೆ ಅಲಂಕಾರ ಮತ್ತು ಬಲ ಅಂತ ಹೇಳುವಂಥದ್ದು ರೆಕ್ಕೆಗಳೇ. ಆ ರೆಕ್ಕೆಗಳು ಇಲ್ಲದಿದ್ದರೆ ಅವುಗಳೊಂದು ಮಾಂಸದ ಮುದ್ದೆ ಹಾಗೆ ಕಾಣುವಂಥದ್ದು ಸಹಜ. ಇದರಿಂದ ಅಲ್ಲಿ ಗರುಡನು ಗಾಬರಿಗೊಳ್ತಾನೆ. ಹಾಗೆ ಗಾಲವನ್ನು ಕೂಡ ಅದೇ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಗರುಡನಿಗಾದಂಥ ದುಸ್ಥಿತಿಯನ್ನು ಅಲ್ಲಿ ಕಾಣ್ತಾನೆ. ನನಗೆ ಸಹಾಯ ಮಾಡುವವನು ಇವನೇ, ಇವನನ್ನೇ ನಂಬಿ ನಾನು ಬಂದಿರುವಂಥದ್ದು. ನನ್ನ ಗುರುದಕ್ಷಿಣೆಯನ್ನು ಇವನ ಮೂಲಕವೇ ನಾನು ಅಲ್ಲಿ ಕೊಡಬೇಕಾಗಿದೆ. ಆದರೆ ಇವನ ಈ ಸ್ಥಿತಿಯನ್ನು ನೋಡುವಾಗ ಇದು ಬಹಳ ಕಷ್ಟ. ಆತನು ದುಃಖ ಪಡ್ತಾನೆ, ಅಚ್ಚರಿ ಪಡ್ತಾನೆ. ಆತನು ಖಿನ್ನ ಮನಸ್ಕನಾಗಿ ಬಹಳ ದುಃಖದಿಂದ ಗರುಡನನ್ನು ಪ್ರಶ್ನಿಸ್ತಾನೆ. ಏನು ಪ್ರಶ್ನಿಸ್ತಾನೆ? ಕಿಮಿದಂ ಭವತ ಪ್ರಾಪ್ತಮಿಗಾಹ ಮನುಜಂ ಫಲಂ ವಾಸೋ ಅಯಮಿಹ ಕಾಲಂತು ಕಿಯಂತು ನೋ ಭವಿಷ್ಯತಿ. ಈ ಶ್ಲೋಕ ಏನು ಹೇಳ್ತದೆ ಅಂದರೆ, ಗರುಡ ಇದೇನಿದು? ನೀನು ಇಲ್ಲಿಗೆ ಬಂದುದಕ್ಕೆ ಪಡೆದುಕೊಂಡದ್ದು ಫಲವೇ? ಶ್ರೇಷ್ಠಳಾದಂಥ ತಪಸ್ವಿನಿ ಬಳಿಗೆ ಬಂದಿದ್ದಿ, ನೀನೇ ನನ್ನನ್ನು ಕರೆದುಕೊಂಡು ಬಂದದ್ದು. ಆಕೆ ಅನುಗ್ರಹಕಾರಳು, ಬಹಳ ಒಳ್ಳೆಯವಳು ಅಂತ ನೀನು ಕರೆದುಕೊಂಡು ಬಂದೆ. ಆದರೆ ಯಾವಾಗ ನೀನೇ ಇಲ್ಲಿ ಕರೆದುಕೊಂಡು ಬಂದರೆ ಇಲ್ಲಿ ನಿನ್ನ ಸ್ಥಿತಿಯನ್ನು ನೋಡುವಾಗ ನನಗೆ ಬಹಳ ದುಃಖ ಆಗ್ತಾ ಇದೆ. ಇಲ್ಲಿಗೆ ಬಂದ ಫಲ ಇದು ನಮಗೆ ಅನುಭವಿಸುವಂಥದ್ದು. ಇದರ ಪರಿಣಾಮ ಏನು? ಇನ್ನು ಮುಂದೆ ನಾವು ಯಾವ ರೀತಿಯಾಗಿ ನಾವು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ? ಹಾಗೆ ನಿನ್ನ ಈ ದುರವಸ್ಥೆಯಿಂದಾಗಿ ನಾನಿಲ್ಲಿ ಎಷ್ಟು ಕಾಲ ಇರಬಹುದು? ನಿನಗೆ ಈ ರೆಕ್ಕೆಗಳು ಮತ್ತೆ ಬರಲಿಕ್ಕೆ ಎಷ್ಟು ಸಮಯ ಬರಬೇಕಾದೀತು? ಅಷ್ಟರವರೆಗೆ ಆ ವಿಶ್ವಾಮಿತ್ರ ಮಹರ್ಷಿ ಕಾದುಕೊಂಡು ನನಗಾಗಿ ಇರುತ್ತಾನೆ, ಇವೆಲ್ಲವನ್ನು ಯೋಚನೆ ಮಾಡ್ತಾನೆ. ಆದರೆ ನಿನಗೀ ದುರವಸ್ಥೆಯು ಪ್ರಾಪ್ತವಾದುದಕ್ಕೆ ಯಾವುದೋ ಒಂದು ಪಾಪ ಕಾರ್ಯವನ್ನು ನೀನು ಮನಸ್ಸಿನಲ್ಲಿ ಯೋಚಿಸಿರಬೇಕು. ನೋಡಿ, ಇದು ಬಹಳ ಮುಖ್ಯ. ಯಾವುದೇ ಒಂದು ಕಾರ್ಯ ಅಂತ ಹೇಳುವಂಥದ್ದು ಯಾವುದೋ ಒಂದು ಕಾರಣ ಇಲ್ಲದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕಾರ್ಯ ಕಾರಣ ಸಂಬಂಧ ಅಂತ ಹೇಳುವಂಥದ್ದು, ಸಂಬಂಧ ಅಂತ ಹೇಳುವಂಥದ್ದು. ಹಾಗಾಗಿ ಈ ರೀತಿ ಆಗಲಿಕ್ಕೆ ಸುಮ್ಮನೆ ಆಗಲಿಕ್ಕೆ ಸಾಧ್ಯವಿಲ್ಲ. ನೀನು ಮಾನಸಿಕವಾಗಿ ಏನೋ ಅಲ್ಲಿ
ಚಿಂತನೆಯನ್ನು ಮಾಡಿರಬೇಕು, ಯೋಚಿಸಿರಬೇಕು. ಅದಕ್ಕೆ ಹೇಳುವಂಥದ್ದು ಮನುಷ್ಯ ನೋಡಿ ತ್ರಿಕರ್ಣ ಶುದ್ಧಿಯಾಗಿರಬೇಕು ಅಂತ. ಮನುಷ್ಯ ನೋಡಲಿಕ್ಕೆ ಚೆನ್ನಾಗಿದ್ದರೆ ಸಾಲದು, ಚೆನ್ನಾಗಿಯೂ ಇರಬೇಕು, ಶುದ್ಧವಾಗಿ ಇರಬೇಕು. ಹಾಗೆ ಮಾತನಾಡುವಾಗಲೂ ಚೆನ್ನಾಗಿರಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು. ಕೇವಲ ಮಾತಿನಿಂದ ಆತನು ಗೊತ್ತಾಗುವುದಿಲ್ಲ, ಮಾತನ್ನು ಏನೋ ಚೆನ್ನಾಗಿ ಮಾತಾಡ್ತಾನೆ, ಆದರೆ ಮನಸ್ಸಿನೊಳಗೆ ಇನ್ನೊಂದೇ ಇರ್ತದೆ. ನಾವು ಎದುರಿಗೆ ಒಬ್ಬರನ್ನು ಹೊಗಳ್ತೇವೆ, ಮನಸ್ಸಿನಲ್ಲಿ ಆತನಿಗೆ ಬೈತಾ ಇರ್ತೇವೆ. ಆದರೆ ಒಂದು ಶ್ರೇಷ್ಠರಾದವರಿಗೆ, ಯೋಗಿಗಳಾದವರಿಗೆ, ಜ್ಞಾನಿಗಳಾದವರಿಗೆ ನಮ್ಮ ಮನಸ್ಸಿನಲ್ಲಿ ಏನು ಇದೆ ಎಂಬುದು ಕೂಡ ಅರಿತುಕೊಳ್ಳುವಂಥ ಶಕ್ತಿ ಅಲ್ಲಿ ಇರುತ್ತದೆ. ಆಗ ನಮಗೆ ದೋಷ ಉಂಟಾಗ್ತದೆ, ಅದರಿಂದ ತೊಂದರೆ ಉಂಟಾಗ್ತದೆ. ಅದನ್ನೇ ಇಲ್ಲಿ ಪ್ರಾಜ್ಞನಾದಂಥ ತಪಸ್ವಿಯಾದಂತಹ ಗಾಲವ ಮಹರ್ಷಿ ಅಲ್ಲಿ ಗರುಡನನ್ನು ಪ್ರಶ್ನೆ ಮಾಡ್ತಾನೆ, ಏನು ನೀನು ಅಲ್ಲಿ ಕೆಟ್ಟ ಯೋಚನೆಯನ್ನು ಮಾಡಿದ್ದಿ? ಕುಸಿತವಾದ ಯಾವುದೇ ಕಾರ್ಯವನ್ನು ನೀನು ಮಾಡಲು ಇಚ್ಛಿಸಿರುವೆ? ಮನಸ್ಸಿನಲ್ಲಿ ಏನಾದರೂ ಚಿಂತಿಸಿದೆಯಾ ಗರುಡ ಎಂಬಂಥ ಪ್ರಶ್ನೆಯನ್ನು ಕೇಳ್ತಾನೆ. ಅಲ್ಲಿ ನೀನು ಸಾಮಾನ್ಯವಾದಂಥ ಧರ್ಮ ವ್ಯಭಿಚಾರವನ್ನು ಮಾಡಿರುವಂತೆ ನನಗೆ ಕಾಣುವುದಿಲ್ಲ, ಬಹಳ ಉನ್ನತವಾದ, ಬಹಳ ದೊಡ್ಡದಾದಂಥ ವ್ಯಭಿಚಾರ ಮಾಡಬೇಕು, ಇಲ್ಲದಿದ್ದರೆ ಇಂತಹ ಹೀನ ಸ್ಥಿತಿಗೆ ನೀನು ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇಂತಹ ಶಿಕ್ಷೆ ನಿನಗೆ ಆಗಬೇಕಾದರೆ ನೀನು ಮನಸ್ಸಿನಲ್ಲಿ ಏನು ಕೆಟ್ಟ ಯೋಚನೆಯನ್ನು ಮಾಡಿದ್ದಿ? ಯಾರ ಕುರಿತು ಯೋಚನೆ ಮಾಡಿದ್ದಿ? ಈ ಸಂದರ್ಭದಲ್ಲಿ ಬೇರೆ ಯಾರ ಕುರಿತು ನೀನು ಯೋಚನೆ ಮಾಡಿರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಶಾಂಡಿಲಿನಿಯಲ್ಲಿ ಅಂತೇಳುವ ಕಡೆಗೆ ನಾವು ಬಂದಿದ್ದೇವೆ, ಆಕೆಯ ಆಶಯ ಪಡೆದಿದ್ದೇವೆ. ಹಾಗಾದರೆ ನೀನೇನಾದರೂ ಯೋಚನೆಯನ್ನು ಮಾಡುವುದಿದ್ದರೆ ಆಕೆಯ ಕುರಿತೇ ನೀನು ಯೋಚನೆ ಮಾಡಿರಬೇಕು. ಆದರೆ ಏನು ಯೋಚನೆ ಮಾಡಿದೆ ಎಂಬುದನ್ನು ನೀನು ಮರೆಮಾಚದೆ ಸತ್ಯವನ್ನೇ ನನಗೆ ಹೇಳು ಎಂಬುದಾಗಿ ಅಲ್ಲಿ ಗಾಲವನ್ನು, ಅಲ್ಲಿ ಗರುಡನನ್ನು ಪ್ರಶ್ನಿಸುವಂಥದ್ದು. ನ ಹ್ಯಯಂ ಭವತ ಸ್ವಲ್ಪೋ ವ್ಯಭಿಚಾರೋ ಭವಿಷ್ಯತಿ. ನೀನು ಬಹಳಷ್ಟು ಹೆಚ್ಚಿನದಾದಂತಹ ಒಂದು ವ್ಯಭಿಚಾರದ ಬಗ್ಗೆಯೇ ಚಿಂತನೆ ಮಾಡಿದ್ದೆ, ಕೆಟ್ಟದ್ದನ್ನೇ ಆಲೋಚನೆ ಮಾಡಿರಬೇಕು. ಆಗ ಗರುಡನು ಅಲ್ಲಿ ಸತ್ಯವನ್ನೇ ಹೇಳುವಂಥದ್ದು, ನಿಜ ವಿಪ್ರನೆ, ನಾನು ಈ ತಪಸ್ವಿಯ ವಿಚಾರವಾಗಿ ಯೋಚಿಸಿದ್ದು ನಿಜ. ಹಾಗಂತ ನಾನೇನು ಕೆಟ್ಟದ್ದನ್ನು ಯೋಚಿಸಲಿಲ್ಲ, ಆಕೆಯ ಕುರಿತು ಯೋಚಿಸಿದ್ದು ನಿಜ. ಹಾಗಾದರೆ ಏನು ನಾನು ಯೋಚಿಸಿದ್ದೇನೆ ಅಂದರೆ, ಗಾಲವನೊಡನೆ ಮರೆಮಾಚದೆ ಅಲ್ಲಿ ಹೇಳುವಂಥದ್ದು, ಇಮಾಂ ಸಿದ್ಧಾಮಿತೋ ನೇತುಂ ತತ್ರ ತತ್ರ ಪ್ರಜಾಪತಿ, ಯತ್ರ ದೇವೋ ಮಹಾದೇವೋ ಯತ್ರ ವಿಷ್ಣು ಸನಾತನ, ಯತ್ರ ಧರ್ಮಶ್ಯ ಯಜ್ಞಶ್ಯ ತತ್ರೇಯಂ ನಿಮಥೇದಿತಿ ಅಂತ. ಅಂದರೆ ಈ ಶ್ಲೋಕ ಏನು ಹೇಳುತ್ತದೆ ಅಂದರೆ, ಎಲ್ಲಿ ಪ್ರಜಾಪತಿಯಾದಂಥ ಬ್ರಹ್ಮನಿರುವನು, ಎಲ್ಲಿ ದೇವದೇವನಾದಂತಹ ಮಹೇಶ್ವರನಿರುವನು, ಎಲ್ಲಿ ಸನಾತನನಾದಂಥ ವಿಷ್ಣುವಿರುವನು, ಎಲ್ಲಿ ಧರ್ಮ ಮತ್ತು ಯಜ್ಞಗಳು ಶ್ರೇಷ್ಠವಾದಂಥ ಕಾರ್ಯಗಳು ಸತತವಾಗಿ ನಡೆಯುತ್ತಿರುತ್ತದೋ ಅಂತಹ ಕಡೆಗಳಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗಿ ನಾನು ಅಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸಬೇಕು, ಅಲ್ಲಿ ನಿನ್ನನ್ನು ಇಡಬೇಕು ಅಂತ ನಾನು ಯೋಚಿಸಿದ್ದೆ. ಯಾಕಂದರೆ ನೀನು ಅತ್ಯಂತ ಶ್ರೇಷ್ಠಳಾದವಳು, ಆ ಕಾರಣದಿಂದ ನಿನ್ನ ಈ ಶ್ರೇಷ್ಠತೆ ಉಳ್ಳವಳು ಅಂತಹ ಒಳ್ಳೆಯ ಸ್ಥಳದಲ್ಲೇ ಇರಬೇಕಂತ ಅಪೇಕ್ಷೆ ಪಟ್ಟದ್ದು ಅದು ತಪ್ಪಲ್ಲ. ಆದರೆ ಆ ಶ್ರೇಷ್ಠತೆಯನ್ನು ನಾನು ಗುರುತಿಸಿ ನಿನ್ನನ್ನು ಅಲ್ಲಿ ಕೊಂಡು ಹೋಗಿ ಬಿಡಬೇಕು ಅಂತ ನಾನು ಚಿಂತನೆ ಮಾಡಿದ್ದು ಅದು ಸತ್ಯ ಎಂಬುದನ್ನು ಅಲ್ಲಿ ಗರುಡನು ಗಾಲವನಿಗೆ ಹೇಳ್ತಾನೆ. ಇವಳು ಅಂತಹ ಉತ್ತಮ ಸ್ಥಳದಲ್ಲಿ ಇರಬೇಕೆಂಬುದೇ ನನ್ನ ಯೋಚನೆಗೆ ಕಾರಣವಾಗಿತ್ತು. ಮತ್ತಾವ ಕೆಟ್ಟ ಅಭಿಪ್ರಾಯವು ನಾನು ಇವಳ ವಿಷಯದಲ್ಲಿ ಇಟ್ಟುಕೊಳ್ಳಿಲ್ಲ, ಏನು ಬೇರೆ ನಾನು ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡಲಿಲ್ಲ. ಹಾಗಾಗಿ ನನಗೆ ಭಗವತಿಯಾದಂಥ ಶಾಂಡಲಿಯ ಪಾದಾರವಿಂದಗಳಲ್ಲಿ ಬಿತ್ತು ಆಕೆಯಲ್ಲಿ ಕ್ಷಮೆಯಾಚಿಸುವುದೇ ನನಗೆ ಉಳಿದಿರುವ ಮಾರ್ಗ. ನಾನೇನೋ ಒಳ್ಳೆಯದನ್ನು ಯೋಚನೆ ಮಾಡಿದ್ದೆ, ಆದರೆ ಆ ಒಳ್ಳೆಯದಾಗಿ ಯೋಚನೆ ಮಾಡಿದ್ದರಲ್ಲೂ ನನಗೆ ಕೆಟ್ಟದ್ದಾಗುತ್ತದಂದರೆ ಹಾಗಾದರೆ ನನ್ನಲ್ಲಿ ಆ ಯೋಚನೆಯಲ್ಲಿ ಏನೋ ದೋಷ ಇರಬೇಕು. ಅದು ತ್ರಿಕಾಲಜ್ಞಾನಿಯಾದಂಥ ಆಕೆಗೆ ಮಾತ್ರ ಗೊತ್ತು. ಇರತು ನನ್ನ ಯೋಚನೆ ಒಳ್ಳೆಯದಿರಲಿ ಕೆಟ್ಟದ್ದಿರಲಿ, ಆಕೆಯ ಕಾಲುಗಳಲ್ಲಿ ಬಿದ್ದು ಪಾದಗಳಲ್ಲಿ ಬಿದ್ದು ಕ್ಷಮೆಯನ್ನು ಕೋರುವುದೇ ನಮಗಿರುವಂಥ ಮಾರ್ಗ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಹಾಗೆ ಹೀಗೆ ನಿರ್ಧಾರ ಮಾಡಿ ಶಾಂಡಿಲಿನಿಯ ಕುರಿತು ಅಲ್ಲಿ ಕೇಳುವಂಥದ್ದು, ಅಲ್ಲಿ ಕ್ಷಮೆಯನ್ನು ಯಾಚಿಸುವುದು. ಮಯೇ ತನ್ನಾಮ ಪ್ರದ್ಯಾತ ಮನಸಾ ಶೋಚತಾಕಿಲ ತದೇವಂ ಬಹುಮಾನಂತೆ ಮಯೇ ಹಾನಿ ಸತಂ ಕೃತಂ. ದೇವಿ, ಅನೇಕ ವಿಷಯಗಳಲ್ಲಿ ಯೋಚಿಸುತ್ತಿದ್ದಂತಹ ನಿನ್ನ ವಿಷಯದಲ್ಲಿ ಮರುಕಗೊಂಡಿದ್ದೆ ನಾನು. ಯಾಕೆ ಮರುಕಗೊಂಡಿದ್ದೆ? ಇಂತಹ ಒಂದು ಪರ್ವತದ ತಪ್ಪತ್ತಿನಲ್ಲಿ ಶ್ರೇಷ್ಠಳಾದಂತಹ ನೀನು ಇಲ್ಲಿರುವುದು ಹೇಗೆ ಸಾಧ್ಯ? ಉನ್ನತೋನ್ನತವಾದಂತಹ ಸನಾತಿಗಳಲ್ಲಿ, ದೇವಲೋಕದಲ್ಲಿ, ಸತ್ಪುರುಷರ ಮಧ್ಯದಲ್ಲಿ ನೀನು ಇರಬೇಕಾದವಳು ಇಂತಹ ಒಂದು ಪರ್ವತದ ಬುಡದಲ್ಲಿರುವುದು ನನಗೆ ಅಷ್ಟು ಖುಷಿ ಅಂತ ಅನ್ನಿಸಲಿಲ್ಲ, ಅದು ಸಮಂಜಸ ಅಂತ ಅನ್ನಿಸಲಿಲ್ಲ. ಒಂದು ಕಾರಣ ಅದು, ನನ್ನ ಮನಸ್ಸಿನಲ್ಲಿ ನಿನಗೆ ಪ್ರಿಯವನ್ನು ಉಂಟು ಮಾಡುವ ಸಲುವಾಗಿ ನಿನ್ನನ್ನು ಇಲ್ಲಿಂದ ಕರೆದೊಯ್ಯುವ ಇಚ್ಛೆಯು
ನನಗೆ ಮೂಡಿ ಬಂತು. ಒಳ್ಳೆಯ ಸ್ಥಳದಲ್ಲಿ ನೀನು ಇರಬೇಕೆಂಬಂಥ ಇಚ್ಛೆ ಮೂಡಿ ಬಂತು. ನಿನ್ನ ಮೇಲಿನ ವಿಶೇಷವಾದಂತಹ ಗೌರವದಿಂದಲೇ ನಾನು ಇಚ್ಛೆಗೆ ವಿರುದ್ಧವಾಗಿರುವ ಕಾರ್ಯವನ್ನು ಮನಸ್ಸಿನಲ್ಲಿ ಯೋಚಿಸಿದೆ. ನನ್ನ ಇಚ್ಛೆ ಹಾಗಿತ್ತು, ಆದರೆ ಅದು ನಿನ್ನ ಇಚ್ಛೆಗೆ ವಿರುದ್ಧ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗೆ ಪ್ರಮಾದವಾಯಿತು. ಹೀಗೆ ಯೋಚಿಸಿದನು. ಮನಸ್ಸಿನಲ್ಲಿ ಯೋಚಿಸಿದ ಈ ಕಾರ್ಯವು ಸುಕೃತವಾದರೂ ಆಗಿರಬಹುದು, ದುಷ್ಕೃತವಾದರೂ ಆಗಿರಬಹುದು. ನಿನ್ನ ಮಹಾತ್ಮದಿಂದಾಗಿ ನನ್ನನ್ನು ಕ್ಷಮಿಸಬೇಕು ಅಂತ ಅಲ್ಲಿ ಪಾದಗಳಿಗೆ ಬಿದ್ದು ಕ್ಷಮೆಯನ್ನು ಕೋರುವಂಥದ್ದು. ಹೀಗೆ ಬಾರಿ ಬಾರಿಯಾಗಿ ಕ್ಷಮೆಯನ್ನು ಕೋರಿದಾಗ ಆಕೆ ಅವರಿಗೆ ಧೈರ್ಯವನ್ನು ನೀಡುವಂಥದ್ದು. ಹಾಗೆ ತಪಸ್ವಿಯಾದಂಥ ಶಾಂಡಿಲಿನಿಯು ಬಹಳ ಸಂತುಷ್ಟರಾಗಿ ವಿಪ್ರಶ್ರೇಷ್ಠರಾದ ಗಾಲವನನ್ನು ಮತ್ತು ಸುಪರ್ಣನನ್ನು ಕುರಿತು ಹೇಳುವಂಥದ್ದು. ನಭೇತವ್ಯಂ ಸುಪರ್ಣೋ ಅಸಿ ಸುಪರ್ಣಂ ತ್ಯಜ ಸಂಪ್ರತಂ. ಸುಪರ್ಣ, ನೀನು ಭಯಪಡುವುದು ಬೇಡ, ನೀನು ಪುನಃ ಸುಂದರವಾದಂಥ ರೆಕ್ಕೆಗಳನ್ನು ಪಡೆಯುವೆ, ನಿನ್ನ ಭ್ರಾಂತಿಯನ್ನು ಪರಿತ್ಯಜಿಸುವಂತೆ ಹೇಳಿ ಅಲ್ಲಿ ಆಶೀರ್ವದಿಸಿ ಅವರಿಗೆ ಮರು ರೆಕ್ಕೆಗಳನ್ನು ಅನುಗ್ರಹಿಸುವಂಥದ್ದು. ಮತ್ತೆ ಪುನಃ ಗರುಡನು ರೆಕ್ಕೆಯನ್ನು ಪಡೆಕೊಂಡು ಮೊದಲನೆಗಿಂತಲೂ ವಿಶೇಷವಾದಂಥ ಶಕ್ತಿಯನ್ನು ಸಂಪಾದಿಸಿಕೊಂಡು ಆಕೆಗೆ ವಂದಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದೆ ಹೋಗುವಂಥದ್ದು. ಹಾಗಾಗಿ ವೀಕ್ಷಕರೇ, ಇದು ಬಹಳ ವಿಶೇಷವಾದಂಥ ಪ್ರವಚನ. ಈ ಕಥೆಗಳನ್ನು ನಾವು ಕೇಳುವುದು ಮಾತ್ರವಲ್ಲ, ಇದರಲ್ಲಿರುವ ಸಾರವನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಜೀವನದಲ್ಲಿ ಹೇಗೆ ಇರಬೇಕು ಎಂಬುದಕ್ಕೆ ಈ ಕಥೆಗಳು, ಈ ಸಂದರ್ಭಗಳು ನಮಗೆ ಮಾರ್ಗದರ್ಶನ ನೀಡುತ್ತವೆ. ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಇದನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.